ಅಭಿಮಾನ ಇತ್ತು. ಇವರೆಲ್ಲರೂ ಕೂಡ ಬಸವಾದಿ ಶರಣರು. ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿಂತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ವರ್ಗಗಳು, ಮೌಢ್ಯಗಳು, ಕಂದಾಚಾರಗಳು ಮತ್ತೆ ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ತಿರಸ್ಕರಿಸಿದವರು ಬಸವಾದಿ ಶರಣರು. ಅಂತ ಬಸವಣ್ಣ ಅವರ ಸಮಕಾಲೀನರಾಗಿದ್ದಂತ ಮಾಚಿದೇವರ ಜಯಂತ್ಯೋತ್ಸವವನ್ನು ಸರ್ಕಾರ ಪ್ರತಿ ವರ್ಷ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ಮಾಚಿದೇವರ ಅವ್ರ ಕಾಲದಲ್ಲಿ ಮಾಡಿದಂತ ಅವರ ಆದರ್ಶಗಳು, ಅವರ ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಮಾಡಿದಂತ ಸೇವೆ, ಇದನ್ನ ಇಂದಿನ ಪೀಳಿಗೆಗೆ ತಿಳಿಸ್ಬೇಕು. ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರನೇ ಈ ಶರಣರ ಜಯಂತ್ಯೋತ್ಸವವನ್ನ ಆಚರಣೆಯನ್ನ ಮಾಡ್ತಾ ಇದೆ. ಇವ್ರು ಯಾರು ಕೂಡ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿದ್ದಂಥವರಲ್ಲ. ಇವರೆಲ್ಲರೂ ಕೂಡ ಜಾತ್ಯತೀತವಾಗಿದ್ದಂಥವರು, ಧರ್ಮಾತೀತವಾಗಿದ್ದಂಥವರು. ಹಾಗಾಗಿ ಇವರನ್ನ ನಾವು ಗೌರವಿಸೋದು, ಸ್ಮರಿಸ್ಕೊಳ್ತಕ್ಕಂಥದ್ದು, ಅವ್ರು ಬಿಟ್ಟೋಗಿರ್ತಕ್ಕಂಥ ತತ್ವಾದರ್ಶಿಗಳು, ಅವರ ವಚನಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬಸವಣ್ಣವರು ಮಡಿವಾಳ ಮಾಚಿದೇವರ ಬಗ್ಗೆ ಅವರು ಒಂದು ವಚನವನ್ನ ಹೇಳ್ತಾರೆ. ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಂತ ಮಡಿವಾಳ, ಎನ್ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿನಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಬಸವಣ್ಣವರು ಮಡಿವಾಳ ಮಾಚಿದೇವರ ಬಗ್ಗೆ ಹೇಳದಂತ ವಚನ ಇದು. ಇದನ್ನ ನಾವು ನೋಡಿದಾಗ ಬಸವಣ್ಣವರಿಗೆ ಮಡಿವಾಳ ಮಾಚಿದೇವರ ಬಗ್ಗೆ ಎಂತಹ ಅಭಿಮಾನ ಇತ್ತು, ಎಂತಹ ಅಭಿಪ್ರಾಯ ಇತ್ತು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅಷ್ಟು ಮಟ್ಟಿಗೆ ಮಡಿವಾಳ ಮಾಚಿದೇವರು ಸುಮಾರು 354 ವಚನಗಳನ್ನ ರಚನೆ ಮಾಡಿದ್ದಾರೆ. ಮಡಿವಾಳ ಮಾಚಿದೇವರ ಗೀತದಲ್ಲಿ ಸುಮಾರು 354 ವಚನಗಳು ರಚನೆಯಾಗಿದ್ದು ಇವರ ಅಪರೂಪದ ಸಾಧನೆಯನ್ನು ತೋರಿಸುತ್ತದೆ. ಗೊತ್ತಾಯ್ತು ವೆಂಕಟೇಶ್.
ಕಾಂಟ್ರವರ್ಸಿ ಮಾಡ್ತೀರಿ? ಅಷ್ಟೊಂದು ವಚನಗಳನ್ನು ಮಾಡಿ ಎಲ್ಲಿಕ್ಕಿಂತ ಮುಖ್ಯವಾಗಿ ಈ ವಚನ ಸಾಹಿತ್ಯವನ್ನು ರಕ್ಷಿಸಿದವರು. ಅದಕ್ಕೆ ಅಪಾರವಾದಂತ ವಿಶ್ವಾಸ ನಂಬಿಕೆ ಇವ್ರ ಮೇಲೆ ಇದ್ದಂತ ಬಸವಣ್ಣವರು. ಗೊತ್ತಾಯ್ತಾ? ನೀವು ಏನ್ ಭಾಷಣ ಮಾಡಿದ್ರ ಏನಾಗಿದ್ದೀರಿ? ಉಪನ್ಯಾಸಕರ ಕೂತ್ಕೊಳ್ಳಿ. ಭಗವಾದಿ ಶರಣರು ಇದಾರಲ್ಲ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಅನ್ಕುಟುಕಗಳಿದಾವೆ ಅಲ್ವಾ? ಇವತ್ತಿಗೂ ಇದಾವೆ. ಯಾರು ಮಾಡಿದವರು ಇದನ್ನ? ನಾವೇ ಮಾಡ್ಕೊಳ್ಳುವ ಪಟ್ಟಭದ್ರ ಹಿತಾಸಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಟ್ಟಭದ್ರ ಹಿತಾಸಕ್ತರು ಅವ್ರು ಮಾಡಿದ್ದು ಇದನ್ನ. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಶೋಷಣೆ ಮಾಡ್ಬೇಕಂದ್ರೆ ಜಾತಿ ವ್ಯವಸ್ಥೆ ಇರಬೇಕು ಅಂತ ಮಾಡ್ಕೊಂಡ್ರು. ಅದರಲ್ಲಿ ಬಹುಸಂಖ್ಯಾತ ವರ್ಗದವರೆಲ್ಲ ಶೂದ್ರರು ಅಂತ ಇಟ್ಬಿಟ್ರು. ಇವರೆಲ್ಲರಿಗೂ ಇವರೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಅಲ್ವಾ? ನೀವು ಉಪನ್ಯಾಸಕರಾಗಿರೋದ್ರಿಂದ ಇಬ್ಬಂದು ಭಾಷಣ ಮಾಡಿದ್ದೀರಿ, ಉಪನ್ಯಾಸ ಮಾಡಿದ್ದೀರಿ. ನಿಮ್ಗೆ ಇರ್ಲಿಲ್ಲ ಓದ್ ವಿದ್ಯೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲ. ಈಗ ಸ್ವಾತಂತ್ರ್ಯ ಬಂದ್ಮೇಲೆ ನಿಮ್ಗೆಲ್ಲ ಅದಕ್ಕೆ ಒಂದ್ಸಾರಿ ರಾಚಯ್ಯ ಅವರು ಕಥೆ, ನಾನು ಅನೇಕ ಸಾರಿ ಹೇಳಿದ್ದೀನಿ ಈ ಕಥೆನ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು. ರಾಚಯ್ಯ ಅವರು ಮಾತನಾಡ್ತಾ ಲೆಜಿಸ್ಲೇಟರ್ ಪಾರ್ಟಿ, ಜನತಾ ಪಾರ್ಟಿ, ಲೆಜಿಸ್ಲೇಚರ್ ಪಾರ್ಟಿ. ಅಲ್ಲಿ ರಾಚಯ್ಯ ಅವರು ರಾಮಕೃಷ್ಣ ಹೆಗಡೆ ಅವ್ರನ್ನ ಹೊಗಳ್ತಾ ಇದ್ರು. ನೀವು ಬಹಳ ಮಹಾದೇವ್ ಮೇಧಾವಿಗಳು, ಮಹಾಬುದ್ಧಿವಂತರು, ಬಹಳ ಒಳ್ಳೆ ಆಡಳಿತಗಾರರು ಅಂತೆಲ್ಲ ಒಪ್ಪುತ್ತಾ ಇದ್ರು. ಆಗ ಜೆ ಎಚ್ ಪಟೇಲ್ರು ಮಿನಿಸ್ಟರ್ ಆಗಿದ್ರು. ಏ ರಾಜೇಂದ್ರ ಕೂತ್ಕೊಂಡ್ರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವ್ರ ಮಧ್ಯದಲ್ಲಿ ಮಾತಾಡಿದ್ರು. ಏನಂತ ಹೇಳಿದ್ರು, ಅವ್ರಿ ರಾಜೇಂದ್ರವ್ರೆ, ಆ ರಾಮಕೃಷ್ಣ ಹೆಗಡೆ ಸ್ವಾಭಾವಿಕವಾಗಿ ಬುದ್ಧಿವಂತ ಆಗಲೇಬೇಕು. ಯಾಕಂತಂದ್ರೆ ಅವ್ರ 5,000 ವರ್ಷಗಳ ಇತಿಹಾಸ ಇದೆ. ನನಗೆ ಬಸವಣ್ಣ ಬಂದ್ಮೇಲೆ ನನ್ನ ಇತಿಹಾಸ ಪ್ರಾರಂಭ ಆಯಿತು. ಲಿಂಗಾಯತ ಇತಿಹಾಸ ಪ್ರಾರಂಭ ಆಯ್ತು ಬಸವಣ್ಣ ಬಂದ್ಮೇಲೆ, ನನಗೆ 800 ವರ್ಷ ಆಯಿತು. ನಿಮ್ಮ ಇತಿಹಾಸ ಯಾವಾಗ ಗೊತ್ತ ಶುರುವಾದದ್ದು? ಸಂವಿಧಾನ ಬಂದ್ಮೇಲೆ ಶುರುವಾಯಿತು ನಿಮ್ಮ ಇತಿಹಾಸ. ಅದರಿಂದ ರಾಮಕೃಷ್ಣ ಹೆಗಡೆ ನ್ಯಾಚುರಲ್ ಆಗಿ ಬುದ್ಧಿವಂತ ಆಗಿರ್ಲೇಬೇಕು. ಅದ್ಯಾವ ದೊಡ್ಡ ವಿಚಾರ ಅಂತ ಮಾತಾಡೋ ಹೊಗಳ್ತಾ ಇದ್ದೀನಿ. ಕುಂದ್ರಿ ರಾಜ್ಯದ ಸತ್ಯ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಈ ಪಟ್ಟಭದ್ರ ಹಿತಾಸಕ್ತರಿದ್ದಾರಲ್ಲ, ಈಗ್ಲೂ ಸಂವಿಧಾನ ಬದಲಾವಣೆ ಆಗ್ಬೇಕು, ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ. ಯಾಕೆ ಬದಲಾವಣೆ ಆಗ್ಬೇಕು? ಯಾಕಂತಂದ್ರೆ ಜಾತಿ ವ್ಯವಸ್ಥೆ ಹೋಗ್ಬಿಟ್ಟು, ವರ್ಗ ವ್ಯವಸ್ಥೆ ಹೋಗ್ಬಿಟ್ಟು, ಎಲ್ಲರೂ ಸಮಾಜ ಬಂದ್ಬಿಟ್ಟದು ಅಂತೇಳಿ ಶೋಷಣೆಗೆ ಅವಕಾಶ ಸಿಕ್ಕಲ್ಲ. ಸಮಾಜ ಆಗ್ಬೇಕು, ಶೋಷಣೆ ಮಾಡಬೇಕಾದ್ರೆ ಅಸಮಾನತೆ ಇರ್ತಕ್ಕಂಥ ಸಮಾಜ ಇರ್ಬೇಕು ಅಲ್ವಾ? ಅಲ್ವೇನ್ರಿ? ಹೌದಾ? ಅಲ್ಲ, ಯಾರು ಇದು ಮಾಡೋದು? ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಹೇಳೋರು ಯಾರು? ಯಾರ್ರಿ? ಯಾರ್ರಿ? ಅನಂತ್ ಕುಮಾರ್ ಹೆಗಡೆ, ಯಾವ ಪಾರ್ಟಿ ಅವರು? ಅವರು ಮತ್ತೆ ಅವ್ರ ಜೊತೆ ಇರೋದ ನಾವು ತಿಳ್ಕೋಬೇಕು ಮತ್ತೆ. ಯಾಕೆಂದ್ರೆ ಸಂವಿಧಾನ ಇರೋದ್ರಿಂದಲೇ ನಮ್ಗೆಲ್ರಿಗೂ ಸಮಾನ ಅವಕಾಶ ಇರೋದು.
ಜ್ಯೋತಿ ಅವರು ಟೀಚರ್ ಆಗಿದ್ರೆ, ನಮ್ಮ ತಂಗಡಿಗೆ ಮಿನಿಸ್ಟರ್ ಆಗಿದ್ರೆ, ಎಂಎಲ್ಎ ಆಗಿದ್ರೆ, ನಾನ್ ಚೀಫ್ ಮಿನಿಸ್ಟರ್ ಆಗಿದ್ರೆ ನಮ್ಮ ಸಂವಿಧಾನದಿಂದ ಅಂತಕ್ಕಂಥದ್ದನ್ನು ತಿಳ್ಕೊಳ್ತೀವಿ. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿದ್ರೆ ಸಂವಿಧಾನದಿಂದ. ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ ಉಳಿ ರಕ್ಷಣೆ ಮಾಡ್ಬೇಕೋ ಬೇಡ, ಮತ್ತೆ ಈ ಸಂವಿಧಾನ ವಿರೋಧ ಮಾಡೋರು ನಮ್ಮ ವೈರಿಗಳು, ನಮ್ಮ ಸ್ನೇಹಿತರು. ವೈರಿಗಳು ಸಂವಿಧಾನದ ವಿರೋಧ ಮಾಡೋರೆಲ್ಲ ನಮ್ಮ ವೈರಿಗಳು. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಮಡಿವಾಳ ಮಾಚಿ ದೇವರು ಇದ್ದೇ ಹೇಳಿದ್ದಲ್ವಾ, ಎಲ್ಲ ಬದಲಾವಣೆ ಆಗ್ಬೇಕಪ್ಪ, ಎಲ್ಲರೂ ಸಮಾನರಾಗಬೇಕು, ಎಲ್ಲ ಮನುಷ್ಯರಾಗಿರ್ಬೇಕು ಅಂತ ನಿಮ್ಮನ್ನೆಲ್ಲ ದೂರ ಇಡಬೇಕು ಅಂತ ಸಂವಿಧಾನದಲ್ಲಿ ದೂರ ಇಟ್ಟಿದ್ದಾರ. ನಿಮ್ಗೆ ಇನ್ನೂ ನಿಮ್ಗೆ ಇನ್ನೂ ನ್ಯಾಯಯುತವಾಗಿ ಸಿಕ್ಬೇಕಾದಂತ ಹಕ್ಕುಗಳು ಸಿಕ್ಕದೇ ಇರ್ಬೋದು, ಸಿಕ್ಕದೇ ಇರ್ಬೋದು. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಶಿಕ್ಷಣ ಸಂಘಟನೆ ಹೋರಾಟ ಅಲ್ವಾ, ಶಿಕ್ಷಣ ಸಂಘಟನೆ ಹೋರಾಟ. ಯಾರ್ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಗೊತ್ತಾಯ್ತಾ? ನೀವು ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಕ್ಕೆ ಬಿಡಬೇಡಿ. ಶಿಕ್ಷಣವನ್ನು ಕೊಡಿಸಿ. ಹೀಗೆ ಸಂಘಟನೆ ಆಗಿ, ಈ ಸಂಘಟನೆ ಆದ್ರೆ ತಾನೇ ಇವೆಲ್ಲ ಈಗ ಇವತ್ತೆಲ್ಲ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಕ್ ಸಾಧ್ಯ ಆಗದು. ಒಂದು ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕು, ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ಹೋರಾಟ ಮಾಡಬೇಕು. ಸುಮ್ ಸುಮ್ಮನೆ ಕೊಡಲ್ಲ ಯಾರು. ನಿನ್ನೆ ನಿಮ್ ಮನೆ ಬಂದು ತಗೋಬೇಕು, ಕೊಟ್ಬಿಡಲ್ಲ. ನೀವೆಲ್ಲ ಸಂಘಟಿತರಾಗಿದ್ದೀರಿ, ನೀವೆಲ್ಲಿಗೂ ನಿಮ್ಮೆಲ್ರಿಗೂ ಶಕ್ತಿ ಇದೆ ಅಂತಂದ್ರೆ ನಿಮಗೂ ಮಾತಾಡಿಸ್ತಾರೆ. ಶಕ್ತಿ ಇಲ್ಲದೆ ಸುಮ್ಮನೆ ಇದ್ರೆ ಇಲ್ಲಪ್ಪ ಅಂತ ಹೇಳ್ತಾರೆ. ತಾಯಿನೇ ಮಕ್ಕಳು ಅಳದೇ ಹೋದ್ರೆ ಹಾಲು ಕೊಡಲ್ಲ ಅಲ್ವಾ? ಹೌದಾ? ಇದಲ್ವಾ? ಅದಕ್ಕೆ ನೀವು ಏನೇನು ಹೇಳಿದ್ದೀರಿ ಅವೆಲ್ಲರೂ ಮಾಡ್ಕೊಳ್ಳೋಣ. ನಾನು ಯಾವಾಗ್ಲೂ ಮೊನ್ನೆ ಒಂದು ನಂಜಪ್ಪ ಇದ್ರು, ಇಲ್ಲ ನಂಜಪ್ಪ ಇದೇ ಇದೆಯಾ ಶೋಷಿತರ ಸಮಾವೇಶ ಮಾಡುದು. ಈಗ ಆ ಶೋಷಿತರ ಸಮಾವೇಶದಲ್ಲಿ ಹೇಳಿದ್ದೀನಿ ನಾನು, ಈ ಕಾಂತರಾಜ್ ವರದಿ ಇದೆಯಲ್ಲ, ಅದನ್ನ ತಗೊಳ್ಬೇಕು, ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಅಲ್ಲಿ ನೀನು ಸೇರ್ಕೊಂಡು ತಗೊಳ್ಳೋಣ. ಒಂದ್ ವೇಳೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸರ್ಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡೋಣ. ಬಹಳ ದಿನ ಇನ್ನು ವರದಿನೇ ಸ್ವೀಕಾರ ಮಾಡಿಲ್ಲ ನಾವು. ಸರ್ಕಾರ ವರದಿನೇ ಸ್ವೀಕಾರ ಮಾಡದಿದೆ, ಅದು ನೋಡ್ದೇನೆ ಅಲ್ಲಿ ಏನಿದೆ ಅಂತ ಗೊತ್ತಿದ್ದೇನೆ. ಅದು ವೈಜ್ಞಾನಿಕವಾಗಿದೆ, ನಮ್ಗೇನ್ ಗೊತ್ತು ಅವೈಜ್ಞಾನಿಕ ನೋಡಿದ್ಮೇಲೆ ಗೊತ್ತಾಗೋದು. ಒಂದು ವೇಳೆ ಅವೈಜ್ಞಾನಿಕವಾಗಿದ್ರೆ ತಜ್ಞರ ಜೊತೆ ಚರ್ಚೆ ಮಾಡಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಲ್ವಿನಯ್ಯ. ಬಟ್ ಜಾತಿ ಸಮೀಕ್ಷೆ ನಡೀಲೇಬೇಕಲ್ಲ, ಅದಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಜಾತಿ ಸಮೀಕ್ಷೆ ನಡೀಲೇಬೇಕು. ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮಾಡಿಸ್ತೀವಿ. ಇಡೀ ದೇಶದಲ್ಲಿ ಜಾತಿ ಸಮೀಕ್ಷೆ ಮಾಡಲಿಕ್ಕೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದ್ದನ್ನು ಮರೆಯಬಾರದು. ಕಾಂತರಾಜು ಅಧ್ಯಕ್ಷತೆಯಲ್ಲಿ ಹಿಂದುಳಿದವರು, ಇವರು, ದಲಿತರು, ಎಲ್ಲ ವರ್ಗದ ಜನ
ಅವರು ಜಾತಿ ಸಮೀಕ್ಷೆ ಆಗಬೇಕು, ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತ ಮಾಡಿದವರು ಯಾರು? ಆಯ್ತಪ್ಪ, ನಾಳೆ ಬಜೆಟ್ ಕಾರ್ಯಕ್ರಮ ರೂಪಿಸ್ಬೇಕು. ಬಜೆಟ್ ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾದ್ರೆ ತಾನೇ ಗೊತ್ತಾಗಲ್ಲ ನೀವು ಎಷ್ಟು ಜನ ಇದ್ದೀರಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ಎಷ್ಟು ಜನ ವಿದ್ಯಾವಂತರ ಇದ್ದೀರಿ, ಎಷ್ಟು ಜನ ನಿಮ್ಮ ಎಷ್ಟು ಜನ ಆರ್ಥಿಕವಾಗಿ ಸಬಲರಾಗಿದ್ದೀರಿ ಗೊತ್ತಾಗಬೇಕು. ಬೇಡ, ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು, ಸಂವಿಧಾನ ಬಂದು 74 ವರ್ಷ ಆಯ್ತು, ನಿಮ್ಗೆ ನೀವು ಎಷ್ಟು ದಿನ ಟೈಮ್ಬೇಕು ಹಿಂಗೆ? ಅದಕ್ಕೋಸ್ಕರ ಜಾತಿ ಸಮೀಕ್ಷೆ ಆಗ್ಬೇಕು, ಅದಕ್ಕೋಸ್ಕರ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ಮಾಡಿ ಅಂತ ಹೇಳಿದ್ದರು. ನಾನೇ ದುಡ್ಡು ಕೊಟ್ಟು 168 ಕೋಟಿ ರೂಪಾಯಿ ಕೊಟ್ಟೆ, ಅದಕ್ಕೆ ಮೊದಲು ಯಾರು ಮಾಡಿಲ್ಲ. ಆಮೇಲೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿದ್ರು, ಮೊದಲು ಮಾಡಿದವ್ರು ನಾವೇ, ನಮ್ಮ ರಾಜ್ಯನೇ. ಆದರೆ ನಾನು ಮುಖ್ಯಮಂತ್ರಿ ಆಗಿರುವಾಗ ತಯಾರಾಗಿದ್ದೆ, ಪೂರ್ಣ ಆಗಿರಲಿಲ್ಲ. ಅದು ಪೂರ್ಣ ಆದದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ. ಕುಮಾರಸ್ವಾಮಿ ಕೊಡಕ್ ಹೋದ್ರೆ ತಕೊಳ್ಳಿಲ್ಲ, ಇನ್ನೆಲ್ಲ ಗೋಪಾಲ ಅಂತ ಇದ್ದಲ್ಲ ಅವನು, ಅವನು ಮೆಂಬರು ಇಲ್ಲಪ್ಪ ಗೋಪಾಲ, ಅವನು ಮೆಂಬರು ಇಲ್ಲಪ್ಪ, ನಾನು ತಗೊಂಡು ತಯಾರಾಗಿತ್ತ ಆಗಿರ್ಲಿಲ್ಲ, ಆಗಲಿ ತಗೊಂಡ್ಬಿಡುವೆ ಆಗಿರ್ಲಿಲ್ಲ. ಕುಮಾರಸ್ವಾಮಿ ಆಗಿದ್ದಾಗ ಆಯ್ತು, ಇವರೆಲ್ಲ ಕೊಡಕ್ ಹೋದ್ರು ಕಾಂತರಾಜ್ ಇವರೆಲ್ಲ ಕೊಡಕ್ ಹೋದ್ರು, ಪಾಪ ಇವರು ಪುಟ್ಟರಂಗ ಶೆಟ್ಟಿ ತಗೊಳಕ್ ತಯಾರಾಗಿದ್ದ, ಈ ಕುಮಾರಸ್ವಾಮಿ ಆಗಲ್ಲ ಅಂದ್ರೆ ತಗೊಳಕ್ ಆಗಲ್ಲ, ಎದುರಿಸ್ಬಿಟ್ಟಾಗಿ ಹಂಗಾಗಿ ತಗೊಳ್ಲಿಲ್ಲ. ಆಮೇಲೆ ಯಡಿಯೂರಪ್ಪ ತಗೊಳ್ಲಿಲ್ಲ, ಆಮೇಲೆ ಬಸವರಾಜ ಬೊಮ್ಮಾಯಿನೂ ತಗೊಳ್ಲಿಲ್ಲ. ಈಗ ಮಧ್ಯದಲ್ಲಿ ಕಾಂತರಾಜ್ ಅವಧಿ ಮುಗಿದೋಯ್ತು, ಈಗ ಜಯಪ್ರಕಾಶ್ ಹೆಗಡೆ ಇದ್ದಾರೆ, ಈಗ ಅವ್ರು ವರದಿ ಕೊಡಬೇಕು. ಅದಕ್ಕೆ ಒಂದು ತಿಂಗಳು ಮುಂದಕ್ಕೆ ಹಾಕಿದ್ದೀನಿ, ಕೊಡಪ್ಪ ಜಲ್ಲಿ ತಗೋಣ ಅಂತ ಹೇಳಿದ್ದೀನಿ. ತಗೋಬೇಕು ಬೇಡ ಇನ್ನೊಂದು ಬಹಳ ದಿನಗಳಿದ್ದ ಬೇಡಿಕೆ ನಿಮ್ದು, ನಿಮ್ಮನ್ನ ನಾನು ಇದ್ದಾಗ ಈ ಬಡಿವಾಳರು ತಿಗಳರು ಆಮೇಲೆ ಸವಿತಾ ಸಮಾಜದವರು ಗಾಣಿಗ ಗಾಣಿಗಳಲ್ಲಿ ತುಂಬಾರು ಇವ್ರಿಗೆಲ್ಲ ಸಪ್ರೇಟ್ ಆಗಿ ದುಡ್ಡು ಖರ್ಚು ಮಾಡಬೇಕು ಅಂತ ಇಟ್ಟಿದ್ದೆ, ಅವ್ರಿಗೆ ವಿಶೇಷವಾದಂತ ಅನುದಾನ ಕೊಟ್ಟಿದ್ದೆ. ಈ ಸಾರಿನೂ ಕೂಡ ನೋಡೋಣ, ಅದನ್ನ ಹೇಳಕ್ಕಾಗಲ್ಲ. ಬಟ್ ಹೇಳ್ತೀನಿ, ಕಾಂತರಾಜ್ ವರದಿ ಅದರಲ್ಲಿ ಏನಿದೆ ಜಾತಿ ಸಮೀಕ್ಷೆ ವರದಿ ಇದೆಯಲ್ಲ, ಆ ವರದಿನ ಸ್ವೀಕಾರ ಮಾಡ್ತೀವಿ, ಅದೇನಾದ್ರು ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡೋಣ. ಈ ಮಾಡೋಣ ಬಿಡ್ರಿ, ಇದು ಆಮೇಲೆ ಇವತ್ತು ಕ್ಯಾಬಿನೆಟ್ ನಲ್ಲಿ ನಿಮ್ದು ಯಾವ್ದಿದು ಈಗ ಮಡಿವಾಳ ಫೌಂಡೇಶನ್, ಮಡಿವಾಳ ಫೌಂಡೇಶನ್ ಇವತ್ತೇ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಒಪ್ಕೊಂಡಿದ್ದೀವಿ. ಅದನ್ನ ತಗಡಿ ಹೇಳಿದೀರ ಸರಿ, ಮತ್ತೆ ತಗಡಿಗೆ ಅದನ್ನ ಮಾಡೋಣ ಬಿಡಿ. ಈಗ ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ, ತಲೆಯೆಲ್ಲ ಅದು ಓಡ್ತಾ ಇದೆ, ಎಲ್ಲ ಮಿನಿಸ್ಟ್ರಿಗಳೆಲ್ಲ ಕಾಯ್ತಾ ಇದ್ದಾರೆ. ಕೇಳಪ್ಪ ಇಲ್ಲಿ ಏ ನಿಮ್ ಜೊತೆ ಇದ್ದೀನಿ ಅಂತ ಎಲ್ಲ ಆಯ್ತಲ್ಲಯ್ಯ, ನಿಮ್ ಜೊತೆ ಇದ್ದೇನೆ, ನಿಮ್ ಜೊತೆ ಇದ್ದೇನೆ, ನಿಮ್ ಜೊತೆ ಇದ್ದೇನೆ. ಆಗ್ಬೋದಾ ಅಷ್ಟನ್ನ ಹೇಳಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನಿಮಗೆ ಇಡೀ ರಾಜ್ಯದ ಜನತೆಗೆ ಕೋರಿ ಮಡಿವಾಳ
ಬಂಡವಾಳ ಮಾಫಿಯವರು ನಡೆದಂತ ದಾರಿಯಲ್ಲಿ ನಾವೆಲ್ಲ ನಡೀತಕ್ಕಂತ ಪ್ರಯತ್ನ ಮಾಡೋಣ ಅಲ್ವಾ? ಈ ವಚನ ಓದಿದ್ದು ಯಾಕೆ ವಚನ ಓದಿದೆ ಅಂತಂದ್ರೆ, ಬಂಡವಾಳ ಮಾಫಿಯವರು ಒಬ್ಬ ನಿಷ್ಠಾವಂತ ವಚನಕಾರರಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು, ಸಮಾಜದ ಬದಲಾವಣೆಯನ್ನ ಬಯಸಿದ್ರು. ಅವರು ಹುಟ್ಟಿನಿಂದ ಬಡಿವಾಳ ಜಾತಿ ಹುಟ್ಟಿರ್ಬೋದು, ಆದರೆ ಬೆಳೀತಾ ಬೆಳೀತಾ ಅವರು ಜಾತ್ಯತೀತವಾಗಿದ್ದರು. ಇಡೀ ಬಸವಾದೀಶರಣರು ಜಾತಿ ರಹಿತವಾದಂತ, ವರ್ಗರಹಿತವಾದಂತ, ಮತ್ತೆ ಕಂದಾಚಾರ ಮೌಢ್ಯಗಳಿದೆ ಅಂತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಈಗ ಇದಿದವ ಕರ್ಮ ಸಿದ್ಧಾಂತ ಇದೆ, ಯಾಕಪ್ಪ ಹಿಂಗುಟ್ಟಿದ್ಯಾ? ಹಳೆ ಹಿಂದಿನ ದಿನದಲ್ಲಿ ಕರ್ಮ ಮಾಡಿದ್ದೆ, ಅದಕ್ಕೆ ಹಿಂಗುಟ್ಬಿಟ್ಟಿದ್ದೀನಿ ಜನ್ಮ ಇದೆಯಾ ಅಂತ, ಮುಂದಿನ ಜನ್ಮ ಇತ್ತ, ಇದ್ಯಾಕೆ ಹಿಂಗಾಗಿದ್ಯಾ? ನಾನು ಹಣೆ ಬರೋಣ. ಯಾವ ದೇವರು ಬರೆಯಲ್ಲ ಹಣೆಯಲ್ಲಿ, ಬ್ರಹ್ಮರು ಬರೆಯಲ್ಲ, ವಿಷ್ಣುನು ಬರೆಯಲ್ಲ, ಈಶ್ವರನು ಬರೆಯಲ್ಲ, ಹಣೆ ಬರಹ. ಓದ್ದವರು ಹೇಳೋದು, ಇವನು ನಾವು ಓದವನ ಇವ ಗೋಪಾಲ ಹೇಳ್ತಾನೆ ಏನೋ ಗೊತ್ತಿಲ್ಲ, ಹೇಳೋದು ಹಣೆ ಬರಹ ಅಂತ ಹೇಳೋದು. ಹಣೆ ಬರಹ ಹಣೆಯಲ್ಲಿ ಯಾರು ಹಣೆಗೂ ಬರೆಯಲಿಲ್ಲ. ನಮ್ಗೆ ಅವಕಾಶ ಸಿಕ್ಕಿದ್ರೆ, ನಾವೆಲ್ಲ ಶ್ರದ್ಧೆಯಿಂದ ಅವಕಾಶನ ಉಪಯೋಗಿಸ್ಕೊಂಡ್ರೆ ಮೇಲಕ್ಕೆ ಬರ್ತೀವಿ. ಅವಕಾಶನೇ ಸಿಕ್ಕದೆ ಹೋದ್ರೆ ಹೆಂಗೆ ಬೆಳೆಯೋದು? ಅದಕ್ಕೆ ನಿಮ್ಗೆಲ್ಲ ಅವಕಾಶ ಸಿಕ್ಕಿರಲಿಲ್ಲ, ಸಂವಿಧಾನದ ಮೂಲಕ ಅವಕಾಶಗಳು ಸಿಕ್ಕಿದೆ. ಇದನ್ನ ಉಪಯೋಗಿಸ್ಕೊಂಡು ನೀವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂತ, ಸಮಾಜದ ಸದಸ್ಯರಾಗ್ತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಅಲ್ವಾ? ಏನ ಹೇಳದಿಲ್ಲ, ಹೇಳ್ದಲ್ಲ ಪರ ಅದ್ನ ಹೇಳ್ದಂತೆ ಹೇಳು, ಆಡದಂತೆ ಆಡ್ದಾಸ ಇಸ್ಬಾಯಿ ದಾಸ ಅಂತ ಹೇಳ್ತಾರೆ, ಆಡದಂತೆ ಇಸ್ಬಾಯಿ ದಾಸ ಅಂತ ಹೇಳ್ತಾರೆ. ಅದರಿಂದ ನನಗೆ ಸಮಯ ಇಲ್ಲ, ಜಾಸ್ತಿ ಇವತ್ತು ಮಾತಾಡೋಕ್ಕಾಗಲ್ಲ. ನಿಮ್ಮೆಲ್ರಿಗೂ ನಮಸ್ಕಾರ, ಒಳ್ಳೇದಾಗಲಿ. ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ಧನ್ಯವಾದಗಳು.